ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗದೇಶ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀ ಪರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಬಲಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದು ಕೇಳುವುದು. ಮೊನ್ನೆವರೆಗೆ ಹೇಳಿದಂತೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂದರೆ ಶರೀರದಲ್ಲಿ ಎಲ್ಲೋ ಒಂದು ಮೂಟೆಗಳಂತೆ ಕೋಶ ಅಲ್ಲ, ಶರೀರದಲ್ಲಿರುವ ಪ್ರತಿಯೊಂದು ಕಣಕಣದಲ್ಲೂ ವ್ಯಾಪಿಸಿವೆ ಈ ಕೋಶಗಳು. ಆಯಾ ಎಲ್ಲಾ ಕಣಗಳಲ್ಲಿ ಎಲ್ಲೆಲ್ಲಿ ಅನ್ನದ ಸಾರ ರಸ ಹೋಗಿ ಮುಟ್ಟಬೇಕೋ ಆ ಸಪ್ಲೈಯಿಂಗ್ ಸಿಸ್ಟಮ್ ಎಲ್ಲ ಕೂಡ ಅನ್ನಮಯ ಕೋಶ. ಎಲ್ಲೆಲ್ಲಿ ವಾಯುದೇವರ ಸಪೋರ್ಟ್ ಅಂದ್ರೆ ಗಾಳಿಯ ವಿಶೇಷವಾಗಿರತಕ್ಕಂಥ ಇದು ಬರಬೇಕೋ ಆ ಎಲ್ಲ ಕಡೆ ಕೂಡ ಪ್ರಾಣಮಯ ಕೋಶ ವ್ಯಾಪಿಸಿ ನಿಂತಿದೆ. ಹಾಗೆ ಮನೋಮಯ ಕೋಶ ಅಂದ್ರೆ ಎಲ್ಲೆಲ್ಲಿ ಜ್ಞಾನ ಬರಬೇಕೋ, ಎಲ್ಲೆಲ್ಲಿಂದ ಗ್ರಹಣ ಆಗುತ್ತೋ ಅಲ್ಲೆಲ್ಲ ಮನೋಮಯ ಕೋಶ ಇದಾಗಿದೆ. ನಂತರ ವಿಜ್ಞಾನಮಯ ಕೋಶ ಅಂದ್ರೆ ಎಲ್ಲೆಲ್ಲಿ ವಿಶೇಷವಾದ ಭಗವತ್ ತತ್ವದ ಪರಿಚಯ ಆಗಬೇಕೋ, ಸೂಕ್ಷ್ಮ ತತ್ವಗಳ ಪರಿಚಯ ಆಗಬೇಕೋ ಅಲ್ಲೆಲ್ಲ ವಿಜ್ಞಾನಮಯ ಕೋಶ ಇದಾಗಿದೆ. ಅಷ್ಟೇ ಅಲ್ಲದೆ ಎಲ್ಲೆಲ್ಲಿ ಆನಂದದ ಪರಿಚಯ ಆಗಬೇಕು, ಆನಂದ ಎಲ್ಲೆಲ್ಲಿ ನಮಗೆ ಸಿಗುತ್ತೋ ಅದು ಎಲ್ಲಿ ಬೇಕಾದ್ರೂ ಸಿಗ್ಬೋದು ನೋಡಿ ಅಲ್ವಾ. ಕಣ್ಣಿಂದಲೂ ಆನಂದ ಸಿಗ್ಬೋದು, ಇಂದ್ರಿಯಗಳಿಂದ ಸಿಗಬಹುದು, ಚರ್ಮ ಎಲ್ಲಾ ಕಡೆ ಅಂದ್ರೆ ತ್ವಕ್ಕು ತ್ವಗೇಂದ್ರಿಯ ಎಲ್ಲಾ ಕಡೆ ವ್ಯಾಪಿಸಿದೆ, ಅದು ಎಲ್ಲಿ ಬೇಕಾದ್ರೂ ಸುಖ ಸಿಗಬಹುದು ಅಲ್ವಾ. ಮಲಗಿದಾಗ, ಕೂತಾಗ, ಎಲ್ಲಿ ಕಾಲಿಗೆ ಆ ಬೆಚ್ಚಗಿದ್ರೆ ಥಂಡಿ ಕಾಲದಲ್ಲಿ ಅಲ್ಲಿ ಸುಖ ಸಿಗುತ್ತೆ, ಎಲ್ಲೆಲ್ಲಿ ಇದ್ರೆ ಅಲ್ಲಿ ಸುಖ ಸಿಗುತ್ತೆ. ಅಂದ್ರೆ ಸುಖ ಸಿಕ್ಕರೆ ಆನಂದ ಅಂದ್ರೆ ಆನಂದ ಬರ್ತಾ ಇದೆಯಲ್ಲ ಅಂದ್ರೆ ಆ ಕೋಶದ ವ್ಯಾಪ್ತಿ ಇರಬೇಕು. ಅಂದ್ರೆ ಇದು ಹೇಗಿದೆ, ಒಂದರೊಳಗೊಂದು ಬೆರಕೆ ಹೋಗು, ಒಂದರೊಳಗೊಂದು ಪೆನೆಟ್ರೇಟ್ ಆಗಿದೆ ಈ ಕೋಶಗಳು. ಅದರಲ್ಲಿ ಐದನೇ ಕೋಶದ ಕುರಿತು ಹೇಳ್ತಾರೆ. 5000 125 ನಾರಾಯಣನ ರೂಪವ ತಾ ಧರಿಸಿಕೊಂಡು ಅನುದಿನದಿ ಆನಂದಮಯ ನಿನಿಪ 500,000 ಮೇಲೆ 85,000 ನಾಲ್ಕು ಶತಗಳ 5 ಕೋಶಾತ್ಮಕ ವಿರಿಂಚಾಂಡದೊಳು ತುಂಬಿಹನು ಹೇಳ್ತಾರೆ. 5,125 ನಾರಾಯಣನ ರೂಪವ, 5,125 ನಾರಾಯಣ ರೂಪಗಳಿಂದ ಭಗವಂತ ಆನಂದಮಯ ಅಂತ ಕರೆಸಿಕೊಂಡಿದ್ದಾನೆ. ಅಂದ್ರೆ ಇಷ್ಟು ರೂಪಗಳಿಂದ ಆನಂದಮಯ ಕೋಶದಲ್ಲಿ ವ್ಯಾಪ್ತನಾಗಿದ್ದಾನೆ. ಆನಂದಮಯ ಕೋಶದಲ್ಲಿ ಭಗವಂತನ ರೂಪಗಳು ಧಾರಕ ರೂಪ, ಪೋಷಕ ರೂಪ, ಚೇಷ್ಟಕ ರೂಪ, ಪ್ರೇರಕ ರೂಪ ಅಂತ ನಾಲ್ಕು ರೂಪಗಳು. ಈ ನಾಲ್ಕು ರೂಪಗಳಿಂದ ಆನಂದಮಯ ಕೋಶದಲ್ಲಿ ಪೂರ್ಣವಾಗಿ ವ್ಯಾಪಿಸಿಕೊಂಡಿದ್ದು. ಅಷ್ಟೇ ಅಲ್ಲದೆ ಭಗವಂತ ಅಲ್ಲಿ ಪ್ರತಿಯೊಂದು ಕಣ ಕಣದಲ್ಲಿ ಇದ್ದುಕೊಂಡು ತಾನು ದೇವತೆಗಳಿಗೂ ನಮಗೂ ಸುಖವನ್ನ ಕೊಡತಾ ಇದ್ದಾನೆ ಆನಂದಮಯ ಕೋಶದಲ್ಲಿ. ಇನ್ನ ಎಷ್ಟೆಷ್ಟಾಯಿತು ಅಂದರೆ ಅನ್ನಮಯ ಕೋಶದಲ್ಲಿ ಅನಿರುದ್ಧ ನಾಮಕ ಭಗವಂತ ಇವರು ಎಷ್ಟು ರೂಪಗಳಿಂದಿದ್ದಾನೆ ಅಂದರೆ 8,251 ರೂಪಗಳು. ಹಾಗೆ ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ರೂಪಗಳು ವಿಶೇಷವಾಗಿ ನಿಂತಿವೆ, 5,543 ರೂಪಗಳಿಂದ ನಿಂತಿದ್ದಾರೆ. ಹಾಗೆ ಮನೋಮಯ ಕೋಶದಲ್ಲಿ ಸಂಕರ್ಷಣ ಎಷ್ಟು ರೂಪಗಳಪ್ಪ, 5,62,107 ರೂಪಗಳು. ವಿಜ್ಞಾನಮಯ ವಾಸುದೇವ ವಿಜ್ಞಾನಮಯ ತತ್ವದಲ್ಲಿ ಅಲ್ಲಿ 4,374. ನಂತರ ಆನಂದಮಯ 5,125 ರೂಪ. ಒಟ್ಟಾರೆ ಎಷ್ಟಾಯಿತು, ಟೋಟಲ್ ಕೊಡ್ತಾ ಇದ್ದಾರೆ. 500,000 ಮೇಲೆ 85,400 ಅಂದ್ರು. 5,85,400 ಇಷ್ಟು ರೂಪಗಳಿಂದ 5 ಕೋಶಾತ್ಮಕ ಅಂದ್ರು.
ಈ ಶಬ್ದ ಸ್ವಲ್ಪ ಒಡೆದು ನೋಡಬೇಕಾಗುತ್ತೆ. ಕೋಶಾತ್ಮಕ ಅಂದ್ರೆ ಕೋಶಗಳೇ ಇವನೇನು, ಕೋಶಗಳಿಂದ ಅಭಿನ್ನ ಅಂತ ಅರ್ಥ ತೋರುತ್ತೆ. ಕೋಶಾತ್ಮಕ ಅಂದ್ರೆ ಕೋಶದಲ್ಲಿ ತಾನು ನಿಯಾಮಕನಾಗಿದ್ದವ ಅಂತ ಅರ್ಥ ಅಷ್ಟೇ ಹೊರತು ಕೋಶವೇ ತಾನು ಅಂತಲ್ಲ. ಆ ಕೋಶದಲ್ಲಿ ಆತ್ಮ ಅಂದ್ರೆ ಸ್ವಾಮಿ, ಆ ಸ್ವಾಮಿತ್ವೇನ ಕ ಅಂದ್ರೆ ಸಂಬಂಧ ಇರತಕ್ಕಂಥವ. ಐದು ಕೋಶಗಳಲ್ಲಿ ತಾನು ಸ್ವಾಮಿಯಾಗಿದ್ದುಕೊಂಡು ನಿಯಮನ ಮಾಡುತ್ತಾ ಸಂಬಂಧ ಪಡೆದವ, ಅದಕ್ಕೆ ಐದು ಕೋಶಾತ್ಮಕ. ವಿರಿಂಚ ಅಂಡದೊಳು ತುಂಬಿಹನು, ಈ ರೀತಿಯಲ್ಲಿ ವಿಶೇಷವಾಗಿ ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಶರೀರದಲ್ಲೂ ಭಗವಂತ ತುಂಬಿದ್ದಾನೆ. ಸರಿ, ಹಾಗಾದರೆ ಇಲ್ಲಿ ಹೇಳ್ತಾ ಇದ್ದಾರೆ ಐದು ಕೋಶಗಳಲ್ಲಿ ಬ್ರಹ್ಮಾಂಡದಲ್ಲೂ ಪಿಂಡಾಂಡದಲ್ಲೂ ಚೆನ್ನಾಗಿ ತುಂಬಿದ್ದಾನೆ ಅಂತ ಹೇಳಿದರೆ ಭೋಜನ ಕಾಲದಲ್ಲಿ ಯಾಕೆ ಚಿಂತನೆ ಮಾಡಬೇಕು ಮತ್ತು ಅಲ್ಲಿಗೆ ಕನೆಕ್ಷನ್ ಬರಬೇಕು? ಹಾಗಾದರೆ ಹಿಂದೆ ಹೇಳಿದಂತೆ ಅನ್ನಮಯ ಕೋಶ ಶುದ್ಧಿ, ಅನ್ನ ರಸಗಳ ಶುದ್ಧಿ ಅಂದ್ರೆ ಅನ್ನಮಯ ಕೋಶದಲ್ಲಿ ಚಿಂತನೆ ಮಾಡಿದ ಊಟ ಮಾಡುವ ಕಾಲಕ್ಕೆ ಅನ್ನಮಯ ಕೋಶದಲ್ಲಿರುವ ಭಗವದ್ ರೂಪಗಳ ಚಿಂತನೆ ಮಾಡುತ್ತಾ ನಾವು ಊಟ ಮಾಡುವುದರಿಂದ ಆ ಚಿಂತನೆಯಲ್ಲಿ ಪ್ರಕಟ ಆದ ಭಗವದ್ ರೂಪಗಳು ಊಟ ಮಾಡುವ ರಸದಲ್ಲಿರುವ ಭಗವದ್ ರೂಪಗಳ ಜೊತೆಗೆ ಸೇರಿ ಒಳಗಿರುವ ಆ ಅನ್ನಮಯ ಕೋಶಾದಿಗಳಲ್ಲಿರುವ ಭಗವದ್ ರೂಪಗಳ ಜೊತೆಗೆ ಸೇರಿ ಅಲ್ಲಿರತಕ್ಕಂಥ ನಾನಾ ದೋಷಗಳೇನಿವೆ ಆ ದೋಷಗಳನ್ನ ಕಳೆದು ಹಾಕುತ್ತೆ ಈ ಚಿಂತನೆ. ಆಯಾ ಕೋಶಗಳ ಶುದ್ಧೀಕರಣ ಆಗುತ್ತೆ, ದೋಷಗಳು ಹೋಗುತ್ತೆ. ದೋಷಗಳು ಹೋಗುವುದು ಅಂದ್ರೆ ಏನು? ಚೂರು ಒಳಗೆ ಹೋದರೆ ದೋಷಗಳನ್ನ ಪ್ರಕಟ ಮಾಡಿದ ಭಗವದ್ ರೂಪ, ಆ ಭಗವದ್ ರೂಪಕ್ಕೆ ಈ ರೂಪಗಳು ಹೋಗಿ ಸೇರಿದರೆ ಆ ರೂಪ ತಿರೋಧಾನ ಆಗುತ್ತೆ, ಅವಾಗ ದೋಷಗಳೆಲ್ಲ ನಾಶ ಆಗುತ್ತೆ. ದೋಷ ನಾಶ ಆಗಿ ಅಂದ್ರೆ ದೋಷ ಬಲಹೀನ ಮಾಡುತ್ತಾನೆ ಈ ರೂಪಗಳಿಂದ. ಆ ರೀತಿಯಲ್ಲಿ ಭಗವಂತ ಆ ದೋಷಗಳನ್ನ, ಬುಡವಾದ ದೋಷಗಳನ್ನ, ದೋಷದ ಬುಡವಾದ ಪಾಪ ಅದನ್ನು ನಾಶ ಮಾಡಿ ಅದರಿಂದ ಬಂದ ನಾನಾ ಕೋಶಗಳ ದೋಷಗಳನ್ನು ನಾಶ ಮಾಡಿ ಶುದ್ಧ ಮಾಡಿ ಸಾಧನೆಗೆ ಬೇಕಾದ ಭಗವಂತನ ಒಟ್ಟಾರೆ ಸಾಧನೆ ಅಂದ್ರೆ ಏನು? ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಮ್ಮಿಂದಾಗುವ ಸಕಲ ಕರ್ಮಗಳಲ್ಲಿ ಭಗವದ್ ರೂಪದ ಚಿಂತನೆ, ಸದಾ ಚಿಂತನೆ ಬರ್ತಾ ಇರಬೇಕು, ಭಗವಂತನ ಎಡಬಿಡದ ಚಿಂತನೆ ಬರ್ತಾ ಇರಬೇಕು. ಅದಕ್ಕೆ ಬರಬೇಕಾದರೆ ನಮ್ಮ ಐದು ಕೋಶಗಳಲ್ಲಿ ಅನೇಕ ಜನ್ಮಗಳಿಂದ ಉಂಡ ನಾನಾ ರೀತಿಯಾದ ಅನ್ನ ರಸ ಏನಿದೆ, ಪರಾನ್ನ ಪರದ್ರವ್ಯ, ಅದು ನಿಷಿದ್ಧ ಪದಾರ್ಥಗಳು. ನಿಷಿದ್ಧ ನೋಡಿ, ನಿಷಿದ್ಧವಾದ ಪದಾರ್ಥಗಳನ್ನ ನಿಷಿದ್ಧವಾದ ರೀತಿಯಲ್ಲಿ ನಿಷಿದ್ಧವಾದ ಕಾಲದಲ್ಲಿ ನಿಷಿದ್ಧವಾದ ವ್ಯಕ್ತಿಗಳಿಂದ ಸ್ವೀಕಾರ ಮಾಡ್ತಾ ಇರುವುದೇ ದೊಡ್ಡ ನಿಷಿದ್ಧ ಅಲ್ವಾ? ಪದಾರ್ಥಗಳು ನಿಷಿದ್ಧ, ಕಾಲ ನಿಷಿದ್ಧ, ಕಾಲ ಪದಾರ್ಥಗಳ ತಯಾರು ಮಾಡಿದ ರೀತಿಯೂ ನಿಷಿದ್ಧ, ತಿನ್ನುವ ರೀತಿಯೂ ನಿಷಿದ್ಧ, ಬಡಿಸುವವರಿಂದ ಯಾರ ಕೈಯಿಂದ ಬರಬಾರದು ಅಲ್ಲಿ ತಿನ್ನುವುದು ಅದೇ ದೊಡ್ಡ ನಿಷಿದ್ಧ. ಭಾರತ ಅನುಶಾಸನ ಪರ್ವದಲ್ಲಿ ಹೇಳುತ್ತಾರೆ ಬ್ರಾಹ್ಮಣನಾದವ ಶೂದ್ರರಿಂದ ಪಾಚಿತ ಅನ್ನ ತಿನ್ನಬಾರದು. ಶೂದ್ರರು ಬೇಯಿಸಿದ ಅನ್ನವನ್ನ ಮಿಕ್ಕ ತ್ರಿವರ್ಣದವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ತಿನ್ನಬಾರದು ಅಂತ ಅದು ನಿಯಮ ಇದೆ. ಇವಾಗ ಆಗ್ತಾ ಇರೋದೇನು? ಎಲ್ಲ ಅದೇ ಅಲ್ವಾ? ಹೊರಕ್ಕೆ ಹೋದರೆ ಹೋಟಲು ಅಂತ ಹೆಜ್ಜೆ ಇಡ್ತೀರಾ? ಎಲ್ಲ ಎಲ್ಲ ಮಿಶ್ರಣ ಅಲ್ಲೇ ಕೂತಿರುತ್ತೆ. ಇನ್ನ ಕೆಲವು ಕಡೆ ಅದು ಪಾಪ ಅವರಿಗೆ ಪದಾರ್ಥವೇನೋ ಪಾಪ ಶುದ್ಧವಾಗಿ ಮಾಡಿಕೊಂಡಿರ್ತ ಮಾಡಬೇಕು ಅಂತ ನಿಷಿದ್ಧವಲ್ಲದ ಪದಾರ್ಥಗಳನ್ನು ತಗೊಂಡು ಮಾಡಿದ್ರು ಕೂಡ ನಿಷಿದ್ಧವಾದ ರೀತಿಯಲ್ಲಿ ತಗೊಳ್ಳೋದ್ರಿಂದ ದೋಷಗಳಾಗ್ತವೆ, ಹೌದಲ್ವೋ? ಯಾಕೆಂದ್ರೆ ಕೆಲವರಿಗೆ ಎಂಜಲು ಮುಸ್ಸರಿ ಗೊತ್ತೇ ಇರಲ್ಲ. ಅಲ್ಲಿ ನೋಡ್ತಾ ಇರ್ತೇವೆ, ಒಂದ್ಸಲ ಎಲ್ಲೋ ನೋಡಿದೆ ನಾನು ಇಲ್ಲಿ ಯಾವುದರಲ್ಲೋ ಹಾಕಿದ್ರು ಇಂಟರ್ನೆಟ್ ಅಲ್ಲಿ, ಇಂಟರ್ನೆಟ್ ಅಲ್ಲೂ ಇದರ ಬಂದಿತ್ತು ಎಲ್ಲೋ ಒಂದ್ ಕಡೆ ಅಲಂಕಾರ ಫಾರಿನ್ ಅಲ್ಲಿ ಆಗಿದ್ದು ಪಿಕ್ಚರ್ ಕೊಟ್ಟು ಅಲ್ಲಿ ನಾನು ಮಾರ್ಕ್ಸ್ ಕೊಡೋದೆಲ್ಲಿ? ಅಂಥ ಪರಿಸ್ಥಿತಿಯಲ್ಲೂ
ಒಂದು ದೈವಿಕ ಚಿಂತನೆ ಮಾಡಬೇಕೆಂಬ ಪ್ರವೃತ್ತಿ ಬಹಳ ಚೆನ್ನಾಗಿದೆ. ಆದರೆ ಅಲ್ಲಿ ಅವರಿಗೆ ಫೀಡ್ಬ್ಯಾಕ್ ಸರಿಯಾಗಿಲ್ಲ, ಸರಿಯಾಗಿ ಕೊಡುವ ವ್ಯಕ್ತಿಗಳಿಲ್ಲ ಅಂತ ಕಾಣುತ್ತೇನೋ, ನಂಗೆ ಗೊತ್ತಿಲ್ಲ ಪರಿಸ್ಥಿತಿಗಳು. ಪಾಪ ಅಲ್ಲಿ ಎಲ್ಲರೂ ಊಟ ಕೂತಿದ್ದಾರೆ, ಅವರಿಗೆ ಶುದ್ಧ ಮಾಡುವುದೊಂದೇ ತಾತ್ಪರ್ಯ, ಶುದ್ಧೀಕರಣ ಸುಲಭ ಆಗಬೇಕೆಂಬ ತಾತ್ಪರ್ಯ. ಒಂದೇ ಪೇಪರ್ ತರ ಹಾಕ್ಬಿಟ್ಟಿದ್ದಾರೆ, ಆ ಪೇಪರ್ ಎಲ್ಲ ಹಾಕ್ಬಿಟ್ಟು ಆ ಪೇಪರ್ ಮೇಲೆ ಎಲ್ಲರೂ ಊಟಕ್ಕೆ ಕೂತು ಊಟ ಮಾಡ್ತಾ ಇದ್ದಾರೆ. ಏನಾಯ್ತು, ಎಲ್ಲಾರ ಎಂದಲೂ ಎಲ್ಲಾರು ತಿನ್ನಂತ ಆಯ್ತು. ಆ ಮಿನಿಮಮ್ ಕಾನ್ಸೆಪ್ಟ್ಸ್ ಎಲ್ಲ ಕೂಡ ಪಾಪ ಅಲ್ಲಿ ಲ್ಯಾಕ್ ಆಗ್ತಾ ಇದೆ. ಯದ್ಯಪಿ ಮಾಡ್ಲಿಕ್ಕೆ ಆಗುತ್ತೆ, ಅಲ್ಲಿ ಕೂಡ ಮಾಡ್ಲಿಕ್ಕೆ ಆಗುತ್ತೆ, ಮನಸ್ಸಿದ್ರೆ ಮಾಡ್ಲಿಕ್ಕೆ ಆಗುತ್ತೆ. ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೊರಟಿಲ್ಲ, ಆದರೆ ಎಲ್ಲಿ ಲೋಪ ಆಗ್ತಾ ಇದೆ? ಅಲ್ಲಿ ಮಾತ್ರ ಅಲ್ಲ, ಇಲ್ಲಿಯೂ ಅಷ್ಟೇ. ಎಷ್ಟು ಜನ ಗೊತ್ತು, ಅದೇ ನಾನು ಹೇಳ್ತಾ ಇರೋ. ಈಗ ಚೆನ್ನಾಗಿ ತಿಳ್ಕೊಂಡವರ ಕೆಲವು ಇದರಲ್ಲಿ ಬಂದ್ಬಿಟ್ರೆ, ಸಾಮಾನ್ಯವಾಗಿ ಕೆಲವರಿಗೆ ಉಂಡ ಕೈಯಿಂದ ಬಡಿಸ್ಕೋಬಾರ್ದು ಎಂಬುದು ಗೊತ್ತಿಲ್ಲ. ಎಡಗೈಯಿಂದ ತಟ್ಟಿ ಹಿಡ್ಕೊಂಡು ಬಲಗೈಯಿಂದ ತಿಂತ, ಎಡಗೈಯಿಂದ ತಟ್ಟಿ ಕೆಳಗಿಟ್ಟು ಎಡಗೈಯಿಂದ ಹಾಕೊಂಡು ಮತ್ತೆ ಹೋಗ್ತಾ ಇರ್ತಾರೆ. ಅಂದ್ರೆ ಈ ಕೈಯಿಂದ ತಿಂದಿಲ್ಲ, ಇದು ಏಂಜಲ್ ಅಲ್ಲ ಏನಲ್ಲ ಅಂತ ಪಾಪ ತಾತ್ಪರ್ಯ. ಅಂದ್ರೆ ಅಲ್ಲಿ ಅವರನ್ನ ಅಂದು ನಾವು ನಗೋದ್ರಲ್ಲಿ ಏನ್ ತಾತ್ಪರ್ಯ ಇಲ್ಲ, ಪಾಪ ಗೊತ್ತಿಲ್ಲ, ಅವ್ರಿಗ ಮಿನಿಮಮ್ ಫೀಡ್ಬ್ಯಾಕ್ ಇಲ್ಲ. ಎಲ್ಲಿ ಆಗ್ತಾ ಇದೆ, ಕಮ್ಯುನಿಕೇಶನ್ ಗ್ಯಾಪ್ ಬಹಳ ಇದೆ. ಈ ಏನು ಸ್ಟೇಜಸ್ ಇವೆ, ಈ ಸ್ಟೇಜಸ್ ಇಂದ ನಾವೇನು ಉಪನ್ಯಾಸ ಕೊಡ್ತಾ ಇದ್ದೀವಿ, ಮಿನಿಮಮ್ ಹೀಗ್ ಮಾಡಿ ಅಂತ ಹಿಂದೆ ಅವರಿಗೆ ಹೀಗ್ ಮಾಡಿದ್ರೆ ಇಷ್ಟಾರ್ಥ ಇದೆ, ಇಷ್ಟು ಪ್ರಾಫಿಟ್ ಇದೆ, ಇದಿದೆ ಅಂತ ಅವರಿಗೆ ಚೆನ್ನಾಗಿ ಹೇಳಿಕೊಟ್ಟರೆ ಅವ್ರಿಗೇನು ಕಡಿಮೆ ಇರಲ್ಲ. ಇಲ್ಲದಿದ್ರೆ ಎಲ್ಲ ಇಂಡಿಯಾದ ಬಿಟ್ಬಿಟ್ಟು ಫಾರಿನ್ ಅಲ್ಲಿ ಕೂತ್ಕೊಂಡು ಯಾಕೆ ಮಾಡ್ಬೇಕ್ರಿ ಅಂತ ಇಲ್ಲದೆ ಅಲ್ಲಿ ಕೂತು ಅಷ್ಟನುಷ್ಠಾನ ಮಾಡೋದು ತುಂಬಾ ಜನ ಇದ್ದಾರೆ. ನಾನು ನೋಡ್ತಾ ಇದ್ದೀನಲ್ಲ, ಆ ದೀಕ್ಷೆಗೆಲ್ಲ ಮೆಚ್ಚಬೇಕಾಗಿದೆ. ಇಲ್ಲೂ ಅಷ್ಟೇ, ಇಂಡಿಯಾದಲ್ಲಿ ಇದ್ದಾರೆ ಅಂತ ತಾತ್ಪರ್ಯ ಅಷ್ಟೇ ಹೊರತು ಇಲ್ಲೇ ಅವ್ರಿಗೆ ಯಾರಿಗೂ ಬಹಳ ಜನಕ್ಕೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಒಬ್ಬರ ಮನೆಗೆ ಹೋದರೆ ವಿಜಯದಾಸರ ಫೋಟೋ ಇದ್ರೆ ಅಪ್ಪ ಚೆನ್ನಾಗಿದೆ ಫೋಟೋ ಅಂದ್ರೆ ಅವರು ದೇವರ ಫೋಟೋ ಹಾಕೊಂಡಿದ್ದೀವಿ ಅಂದ್ರೆ ಇದು ದಾಸರಯ್ಯ ಅಂದ್ರೆ ಅವನು ದೇವರು ಅಂತ ಇದ್ದಾರೆ. ದೇವರಿಗೂ ದಾಸರಿಗೂ ವ್ಯತ್ಯಾಸ ಗೊತ್ತಿಲ್ಲದಷ್ಟು ಇದೆ. ಒಟ್ಟಾರೆ ತಾತ್ಪರ್ಯ ನಂಗೊಂದು ಬೇಕು, ಅದು ಕೊಡ್ಲಿಕ್ಕೆ ಯಾರಾದ್ರೇನು ಅಂತ ಆ ರೀತಿಯಾದಂತ ಪ್ರವೃತ್ತಿ ಇದೆ ಅಲ್ಲಿ. ಎಲ್ಲಿ ಅಂದ್ರೆ ಎಷ್ಟು ಒಳಗೆ ಆ ಫೀಡ್ಬ್ಯಾಕ್ ಬಹಳ ಕಡಿಮೆ ಆಗ್ತಾ ಇದೆ, ಕಮ್ಯುನಿಕೇಶನ್ ಗ್ಯಾಪ್ ಬರ್ತಾ ಇದೆ. ಅದರಿಂದ ಇನ್ನಂತ